ಎಲ್ಲರಿಗೂ ಎಲ್ಲರಿಗೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೆ ನೋಡಿ, ನಾನು ಮುಂಜಾನೆ ಲಾಕ್ ಶುರು ಮಾಡಾಕತ್ತೀನಿ. ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿ ದಾಸಿ ಮಾಡಾಕತ್ತೀವಿ. ಎಲ್ಲರಿಗೂ ಗೊತ್ತಿರ್ತೈತಿ, ಇದು ದಿಢೀರಾಗಿನೂ ಹಾಕೈತಿ. ಜೋಳದ ಹಿಟ್ಟು ಅಷ್ಟಾರ ಬಳಸಿ ಮಾಡ್ಬೋದು, ಅಥವಾ ಗೋಧಿ ಜೋಳದ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ನಾವು ಮಾಡ್ಬೋದ. ಭಾಳ ಮಸ್ತ್ ಅಕ್ಕವ. ಮತ್ತು ಅರ್ಜೆಂಟ್ನಾಗ ಈಗ ಉಪ್ಪಿಟ್ಟು ಅವಲಕ್ಕಿ ದಿನ ದಿನ ಅದನ್ನು ತಿಂದು ಬೇಸರ ಆದವರು ಈ ಥರ ಮಾಡ್ಕೊಂಡು ತಿನ್ಬೋದು. ಎಣ್ಣೆ ಹಚ್ಚಲಿಲ್ಲ ಅಂದ್ರೂ ಇವು ಬರ್ತಾವು, ಹಚ್ಬೇಕಂತ ಏನಿಲ್ಲ. ನಾವು ಇದ್ರೊಳಗೆ ಒಂದ ವಿಧಾನದಲ್ಲಿನ ಮಾಡ್ಬೇಕಂತಾನೆ ಇಲ್ಲ, ಸಾಕಷ್ಟು ವಿಧಾನದಲ್ಲಿನ ಮಾಡ್ಬೋದು. ನಾವು ಹಿಂಗೆ ಹಾಕಿರ್ಲಿ ಈಗ ಬಾಟಲೆ ಹಿಂಗೆ ಹಾಕೊಂಡು ಹೋಗೋದು. ಒಮ್ಮೆ ಹಾಕಿ ಹಿಂಗೆ ಅಂದ್ರೆ ಈಗ ಕಾಳಿ ದೋಸೆ ಮಸಾಲೆ ದೋಸೆ ಮಾಡ್ತೇನೆ ಹಂಗೆ ಹಾಕ್ತಿರ್ತೇವೆ, ಹಂಗೂ ಮಾಡ್ಬೋದು. ಕೆಲವೊಂದಿಷ್ಟ ನನ್ನ ಸಬ್ಸ್ಕ್ರೈಬರ್ಸ್ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಅಥವಾ ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಬೇಕಂತ ಹೇಳಿದ್ವಿ. ಶೇರ್ ಮಾಡಿದ್ವಿ, ಖುಷಿ ಆಯ್ತು ನನಗೆ. ಎಲ್ಲರದ ಪೂಜೆ ಫೋಟೋ ಅತ್ತಿ ನೋಡೆ. ವಿಡಿಯೋ ನಾನು ಹಾಕು ಯಾಕೆ ಲೇಟ್ ಆಗ್ತಾವ ಅಂತಂದ್ರೆ ನನ್ನೂ ಅಂತ ಅಷ್ಟ ಅಲ್ಲ, ನೀವು ನೋಡಿರ್ಬೋದು. ಈ ವರ್ಷ ಪ್ರತಿಯೊಬ್ಬ ಲಾಗರ್ಸ್ದು ನಾನು ಕೆಲವು ಟೈಮ್ ಇದ್ದಾಗ ನೋಡ್ತಿರ್ತೀನಿ ಕೆಲವೊಂದು ಚಾನಲ್ನ. ಎಲ್ಲರೂ ಹಾಕೋದು ಸ್ವಲ್ಪ ಲೇಟ್ ಆಕೈತಿ, 3-4 ದಿನ ಆಗ್ಬೋದು ಅಥವಾ ಕೆಲವೊಂದ್ಸಲ ಒಂದು ವೀಕ್ ಆಗ್ಬೋದು. ಯಾಕಂತಂದ್ರೆ ಮನೆಯಾಗ ಈಗ ಮಗಳು ಮಗ ಗಂಡ ಹಿಂಗೆ ಯಾರಾದರೂ ವಿಡಿಯೋ ಮಾಡೋಕ್ಕೊಬ್ಬರ ಎಡಿಟಿಂಗ್ ಮಾಡೋಕ್ಕೊಬ್ಬರ ಹಿಂಗೆಲ್ಲ ಇರ್ತಾರ. ಕೆಲವರಿಗೆ ಯಾರು ಇರೋಂಗಿಲ್ಲ, ನನ್ನ ಥರನ ಒಬ್ಬೊಬ್ಬರನ್ನ ಮಾಡ್ಕೋತಿರ್ತಾರ. ಈಗ ಒಬ್ಬೊಬ್ಬರು ಇದ್ದಲ್ಲ ಅಂತಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಕೈತೆ. ಯಾಕಂದ್ರೆ ನಮ್ಗೆ ವಿಡಿಯೋ ಮಾಡೋದು ಎಷ್ಟು ಈಸಿ ಆಕೈತಲ್ಲ, ಅದನ್ನು ಎಡಿಟ್ ಮಾಡೋದು ಭಾಳ ಅಂದ್ರೆ ಭಾಳ ಬ್ಯಾಸರ ಬಂದ್ಬಿಡ್ತೈತಿ. ಫೋನ್ ಕೈಯಾಗ ಹಿಡ್ಕೊ ಅಂದ್ರೆ ಕಣ್ಣ ಕಣ್ಣಿಟ್ಟು ನೋಡಿ ಈ ಕೆಲವೊಂದ್ಸಲ ಮಾತಾಡಿರ್ತೇವೆ, ಓಕೆ ಕೆಮ್ಮಿರ್ತೀವಿ ಅಥವಾ ಸಿಹಿ ಇರ್ತೀವಿ, ಏನೇನೋ ಆಗಿರ್ತೈತಿ. ಅಥವಾ ಏನೋ ಮಾತಾಡೋ ಮುಂದೆ ನಮ್ಮ ಲೋಕಲ್ ಭಾಷೆ ಎಲ್ಲ ಕೆಲವೊಂದ್ರೆ ಅಪ್ಪ ಭಾಷೆ ಎಲ್ಲ ಬಳಸಿರ್ತೀವಿ ವಿಡಿಯೋ ಮಾಡೋ ಮುಂದೆನ. ಹಂಗಾಗಿ ಅವನ್ನೆಲ್ಲನೂ ಕಟ್ ಮಾಡಿ ತೆಗಿಬೇಕಾದ್ರೆ ಲೇಟ್ ಆಕೈತಿ. ಬೇರೆ ಯೂಟ್ಯೂಬರ್ಸ್ಗೆ ಇಲ್ಲದೇ ಇರೋ ರೂಲ್ಸ್ ರೆಗ್ಯುಲೇಷನ್ ನೀವು ನನಗೆ ಯಾಕೆ ಹೇರಾಕತ್ತೀರ ನನಗೆ ಗೊತ್ತಿಲ್ಲ. ಏನಂತಂದ್ರೆ ಯಾರು ಆಗಲಿ ಅವರ ಜೀವನ ಶೈಲಿನ ಅವ್ರು ಇಷ್ಟಪಡೋದನ್ನ ಅವ್ರು ಬದುಕಬೇಕನ್ನೋದು ಪ್ರತಿಯೊಬ್ಬರ ಡ್ರೀಮ್ ಆಗಿರ್ತೈತಿ. ಕೆಲವ್ರು ಹೆಂಗಂತಂದ್ರೆ ಅವರ ತಾವು ಹೆಂಗೆ ಇರ್ತಾರಲ್ಲ ಹಂಗೆ ಇನ್ನೊಬ್ಬರೂ ಇರಬೇಕಂತನೇ ಬಯಸ್ತೀರಿ. ಅದು ತಪ್ಪಂತ ಹೇಳ್ತೀನಿ, ಯಾಕಂದ್ರೆ ಒಬ್ಬೊಬ್ಬರ ಭಾವನೆಗಳು ಬೇರೆ ಆಗಿರ್ತಾವೆ, ಒಬ್ಬೊಬ್ಬರ ವ್ಯಕ್ತಿತ್ವ ಬೇರೆ ಇರ್ತಾವೆ, ಒಬ್ಬೊಬ್ಬರ ಜೀವನ ಶೈಲಿ ಬೇರೆ ಇರ್ತಾವೆ. ಮತ್ತು ಏನಂತಂದ್ರೆ ಈಗ ಒಬ್ರಿಗೆ ಇಷ್ಟ ಆಗಿರೋದ ಇನ್ನೊಬ್ರಿಗೆ ಇಷ್ಟ ಆಗಂಗಿಲ್ಲ. ಹಂಗಾಗಿ ಎಲ್ಲರನ್ನೂ ಜಗತ್ತಲ್ಲೇ ಮಿಕ್ಸ್ ಆಗಂಗಿಲ್ಲಲ್ಲ, ನೀವು ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೋತೀನಿ. ಸದ್ಯಕ್ಕೆ ನಾನು ಯೂಟ್ಯೂಬ್ ಕಡೆ ಜಾಸ್ತಿ ಲಕ್ಷ ಅಂದ್ರೆ ತಲೆ ಕೆಡಿಸ್ಕೋಲ್ಲ, ಯಾಕಂದ್ರೆ ನಾನು ಪ್ರೆಗ್ನೆನ್ಸಿ ಸಂಬಂಧ ಟ್ರೈ ಮಾಡೋಕ್ಕಾಗಿಲ್ಲ. ಹಂಗಾಗಿ ನಾನು ಜಾಸ್ತಿನ ಇದ್ರ ಬಗ್ಗೆ ಅಂತಂದ್ರೆ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು ಅಂದ್ಬಿಟ್ರೆ ಬೇರೆ ಇದು ಯಾವುದೂ ಇಲ್ಲ. ಟ್ರೀಟ್ಮೆಂಟ್ ಅದು ಇದು ಅಂತ ಇನ್ನೂ ತೊಗೊಳಕತ್ತಿಲ್ಲ. ಕೆಲವರ ಹಿಂದ್ಗಡೆ ಇಲ್ಲ ನಾವು ಪ್ರೆಗ್ನೆನ್ಸಿ ಸಂಬಂಧ ಟ್ರೈ ಮಾಡಾಕತ್ತೀವಿ, ನೀವು ದವಾಖಾನಿಗೆ ಹೋಗೋದೈತಿ ಏನು ಹೇಳವಲ್ರಿ, ನಾವು ಚಾನೆಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳಂತಂದ್ರೆ ಪರವಾಗಿಲ್ಲ, ನಿಮ್ಗೆ ಇಷ್ಟ ಆಗಿಲ್ಲ ಇವತ್ತೀಚೆಗೆ ಹೆಂಗಂತಂದ್ರೆ ಒಂದು ಮಂತ ವ್ಯೂಸ್ ಬಂದಂದ್ರೆ ಮತ್ತೊಂದು ಮಂತ ವ್ಯೂಸ್ ಡೌನ್ ಆಗಿರ್ತಾವೆ. ಪರವಾಗಿಲ್ಲ, ಯಾಕಂದ್ರೆ ನನ್ನ ಜೀವನ ನಡೆಯೋದು ಇದರಿಂದನೇ ನಡೆಯಕತ್ತಿಲ್ಲ. ಹೊಲ ನೋಯ್ತಿ, ನಮ್ಗೆ ಮನೆ ನೋಯ್ತಿ, ದೇವರ ಎಲ್ಲನೂ ಕೊಟ್ಟಾನೆ ನಮ್ಗೆ ಖುಷಿಯಿಂದ ಸುಖವಾಗಿರಾಕ. ಯೂಟ್ಯೂಬ್ ಅಂತಲೇ ಏನೂ ಇಲ್ಲ, ಬೈತಿ ಚಪಾತಿ ಇಲ್ಲ ಬಸ್ಸಿ ಮಾಡಿದ್ದೀನಿ ಗೋಧಿ ಹಿಟ್ಟಿನ. ಹಾಂ ಹೇಳಿ ಹೊರಗಿಲ್ಲ ಇದ ಎಲ್ಲಪ್ಪ ಆರಾಮಿಗತಿ? ಏನಾಗಿತ್ತು ಹಂಗ? ನಿನ್ನೆ ವಾಕಿ ಮಾಡ್ಕೊಂಡು ನಾನು ಸರಿ ಓಂಟಿ ಮಾಡ್ಕೊಂಡು ನಾವು ಹೊಟ್ಟೆಯಾಗ ಮುಸಾಕದ ಜೊತೆ ಮತ್ತು ಮುಗಿಯಾಡ ಹಾಕಿ ಬಿಟ್ಟವ. ಹಾಂ ಕೊಟ್ಟು ಹೌದು ಮತ್ತು ಮುಗಿಯಾದು ಮಾಡಾಕತ್ತಿದ ಏನ್ ಮಾಡು ಒಂದು ನೆಟ್ಟಿ ಜಾತ ಮಾಡ್ಕೊಳ್ಳಾಗ ಗಾಡಿ ಕೊಡಾಕ್ ಹೋಗೋದು ಆಗ್ಬೋದು ನನಗೆ ಅಂದ್ರೆ ಡಾಕ್ಟರ್
ಡಾಕ್ಟರ್ ಏನು ಅಂದಿದ್ದೆ ಗುಳಿಗೆ ಕೊಟ್ಟಾನೆ ಎರಡು ಮೂರು ಜನದು ಕಡಿಮೆ ಮಾಡ್ಕೊತೀವ ಕಡಿಮೆ ಮಾಡ್ಬೇಕಂದ್ರೆ ಅವ್ರು ಅಕ್ಕಿ ಗಂಜಿ ಎರಡನೇ ಕೂರಿಸಿರೋ ಜಡ್ನ ಅಂತದೇ ಮಾಡ್ತಾಯಿದ್ರಿ ಕಡಿಮೆ ಮಾಡ್ಕಂಡ್ ಕರ್ಕೊಂಡು ಹೌದಾ ಹ್ಞೂ ಫ್ರೆಂಡ್ಸ ನಾನು ಮುಂಜಾನೆಗೆ ಏನು ನಾಷ್ಟ ಮಾಡೋ ಮುಂದೆ ವಿಡಿಯೋ ಮಾಡಾಗದಿದ್ನೆ ಅಲ್ಲ ಇದು ದಾಸಿ ಮಾಡೋ ಮುಂದೆ ನಮ್ಮ ಅತ್ತೆಯರು ಬಂದ್ರೆ ಹಂಗೆ ಮಾತಾಡ್ಕೊತ ಮತ್ತಿಷ್ಟರು ಸೇರಿ ನಾಷ್ಟ ಮಾಡಿದ್ವಿ ನಾಷ್ಟನೂ ಆತೆಲ್ಲರದು ನಾನೀಗ ಅವನ ಫೋಟೋ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ತೇನೆ ನೋಡ್ಕೊಂಬರ್ರಿ ನಿಮ್ಮ ನಿಮ್ಮ ಮನೆ ಇದ್ದ ಯಾವುದಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಅಲ್ಲಿ ಫೋಟೋ ಅಷ್ಟೇ ಸೇವ್ ಮಾಡ್ಕೊಂಡಿರ್ತೇನಲ್ಲ ಎಲ್ಲರೂ ಹೆಸರು ಇದನ್ನು ಮಾಡೋದು ನಂಗೆ ಕನ್ಫ್ಯೂಷನ್ ಆತು ಹಾಗಾಗಿ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ಯಾರೋ ಆಗಲಿ ಒಬ್ಬ ವ್ಯಕ್ತಿನ ಅವರ ಇಷ್ಟದಂತೆನ ಬದುಕಾಕ್ಬಿಡಿ ನಿಮ್ಮ ಆಸೆ ಕನಸನ್ನು ಇನ್ನೊಬ್ಬ ವ್ಯಕ್ತಿಯ ಮ್ಯಾಗ ಹೇರಾಕೋಬೇಡ್ರಿ ಅಷ್ಟು ಮಾತ್ರ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮ ಹತ್ರ ನೀವು ಖಂಡಿತ ಅರ್ಥ ಮಾಡ್ಕೋತೀರಂತ ಅಂದ್ಕೋತೀನಿ ಹಳೆಯವರಂದಿಂದ ಹಳೆಯವ್ರ ಥರನ ಇರಬೇಕಂತಲ್ಲ ಸಿಟಿಯವರಂದಿಂದ ಸಿಟಿಯವ್ರ ಥರನ ಇರಬೇಕಂತಲ್ಲ ಈಗ ಸಿಟಿಯಲ್ಲೇನೋ ಎಷ್ಟಂದ್ರೆ 80% ಅಥವಾ 50% ಹೆಣ್ಮಕ್ಳು ಹಳ್ಳಿಯಿಂದ ಹೋಗಿ ಅಲ್ಲಿ ಸಿಟಿಯಲ್ಲಿ ಇರೋರನ್ನ ಇರ್ತಾರೆ ಹಂಗಂತೇಳಿ ನೀ ಹಳ್ಳಿಯಿಂದ ಬಂದು ಹಿಂಗೆ ಇರು ಅಂತೇಳಿ ಅನ್ನೋದು ತಪ್ಪಕ್ಕೈತಿ ನಮ್ಮ ಉಡುಗೆ ತೊಡುಗೆಗಳನ್ನು ನೋಡಿ ದಯವಿಟ್ಟು ಆಡ್ಕೊಳಕ್ಕೆ ಹೋಗಬೇಡ್ರಿ ಪ್ರತಿಯೊಬ್ಬ ಮನುಷ್ಯನಲ್ಲೇ ಬದಲಾವಣೆ ಅನ್ನೋದು ಇರಬೇಕಂತ ಹಂಗಂತೇಳಿ ಅತಿಯಾದ ಬದಲಾವಣೆ ನನ್ನಲ್ಲಿ ಏನೂ ಇಲ್ಲ ಅದು ನಿಮಗೆ ಹೆಂಗೆ ತಪ್ಪಂತ ಅನ್ಸಾಗತ್ತೆ ನನಗೆ ಕರೆಯೋ ಗೊತ್ತಾಗಲ್ದ ನಾನು ಹೇಳಿ ಹೇಳಿ ನನಗೆ ಸಾಕಾಗೈತೆ ಅದರ ನೀವು ತಿಳ್ಕೊಳ್ಳವಲ್ರಿ ನಾನೇನಾದರೂ ಹೇಳಿದ್ರೆ ನಾನು ನೆಗೆಟಿವ್ ಅಂತಲ್ಲ ಕೆಲವೊಂದು ಸಲ ನಾವು ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ನಾನು ಪ್ರೀತಿಯಿಂದ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ ನೀವು ಅರ್ಥ ಮಾಡ್ಕೋತೀರೋ ಬಿಡ್ತೀರೋ ನಿಮಗೂ ಬಿಟ್ಟದ್ದು ನಾನು ಎಷ್ಟಂತ ಕೇಳ್ಕೋಬೇಕಲ್ಲ ನಿಮ್ಮನ್ನು ಬೇರೆ ಯಾರಿಗೂ ಇಲ್ಲದೆ ಇರೋ ರೂಲ್ಸು ಕಂಡೀಷನ್ ಮಾತ್ರ ಇಲ್ಲೇ ನನಗೆ ಮಾತ್ರ ನೀವು ಹಾಕ್ತೀರಿ ಏನೇ ಆಗಲಿ ಚಾನಲ್ ಆವೀಸ್ ಡೌನ್ ಆಗಲಿ ಜಾಸ್ತಿ ಆಗಲಿ ಏನೇ ಆಗಲಿ ನಾನು ಇರೋ ಹಂಗನ ಇರ್ತೇನೆ ಹಾಕೊಳ್ಳೋ ಉಡುಗೆ ತೊಡುಗೆಗಳನ್ನು ನೋಡಿ ಮಾತಾಡೋರಿಗೆ ನನ್ನ ಕಡೆಯಿಂದ ಯಾವ ಉತ್ತರನೂ ಸಿಗಂಗಿಲ್ಲ ಮತ್ತು ಅತಿಯಾದ ಫ್ಯಾಮ್ಲಿ ವಿಷಯದ ಬಗ್ಗೆ ನೀವು ಕೇಳ್ತಿರಲ್ಲ ಅದಕ್ಕೂ ಯಾವತ್ತೂ ನನ್ನ ಕಡೆಯಿಂದ ಉತ್ತರ ಅಂತೂ ಸಿಗಂಗಿಲ್ಲ ನಾನು ಹಿಂದಿನ ವಿಡಿಯೋದೊಳಗೇ ಹೇಳೀನಿ ನಿಮಗೇನಾದರೂ ತಿಳ್ಕೊಳ್ಳೇಬೇಕನ್ನೋ ಆಸೆ ಆಸಕ್ತಿ ಇತ್ತಂದ್ರೆ ನೇರವಾಗಿ ನಮ್ಮ ಊರಿಗೆ ಬರ್ರಿ ನಮ್ಮ ಮನೆಗೆ ಬರ್ರಿ ನೀವು ಕಣ್ಣಾರ್ಲೇನೋ ನೋಡ್ಕೊಂಡು ಹೋಗೋರಂತೀರಿ ಯಾಕಂದ್ರೆ ನಾನು ಒಂದು ಹೇಳಿದ್ನಿ ಅಂದರೆ ಅಲ್ಲಿ ಮತ್ತೊಂದು ಹಂಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹುಟ್ಕೊಂತ ಹೋಗ್ತಾವೆ ನಾವು ಏನೋ ಆಗಲಿ ಯಾವುದೋ ಒಬ್ಬ ವ್ಯಕ್ತಿಗಾಗಲಿ ಯಾವುದೋ ಒಂದು ಸಂಬಂಧದ ಬಗ್ಗೆ ಆಗಲಿ ಮಾತಾಡಿ ಕೆಟ್ಟವ್ರು ಆಗೋದಕ್ಕಿಂತ ಸುಮ್ಮನಿದ್ದ ಕೆಟ್ಟವ್ರು ಆಗಬೇಕಂತ ಹೌದಲ್ಲ ಹಾಗಾಗಿ ನಾನು ನಿಮ್ಮ ವಿಷಯದಲ್ಲಿ ನಾನು ಕೆಟ್ಟವಳು ಆದ್ರೂ ಪರವಾಗಿಲ್ಲ ನಾನೇನೂ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಂಗಿಲ್ಲ ಹಾಗಾಗಿ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರ ಅರ್ಥ ಮಾಡ್ಕೊಳ್ಳದೇ ಇರೋರಿಗೆ ನಾನು ಎಲ್ಲನೂ ಬಿಡಿಸಿ ಹೇಳಿ ಅರ್ಥ ಮಾಡಿಸ್ಬೇಕಂತನೂ ಏನೂ ಇಲ್ಲ ಹೌದು ನನ್ನ ಇಷ್ಟಪಡೋರ ನನ್ನ ಫ್ಯಾಮ್ಲಿ ಥರ ನನ್ನ ಫ್ರೆಂಡ್ ಥರ ಅಂತ ನಾನೇನಂತ ಇಲ್ಲ ಅವ್ರು ಖಂಡಿತ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರ ಒಬ್ಬರ ಮನೆಯ ಪರಿಸ್ಥಿತಿ ಯಾವ ಥರ ಇರ್ತೈತಿ ಅವರ ಭಾವನೆಗಳಿಗೆ ನಾವು ಎಷ್ಟು ಬೆಲೆ ಕೊಡಬೇಕು ಎಷ್ಟಿಲ್ಲ ಅನ್ನೋದು ನೀವೀಗ ಅದನ್ನು ನೋಡ್ಕೊಂಬರ್ರಿ ಹಂಗೆ ಲಾಗ್ ಅದು ಏನು ವಿಡಿಯೋ ಅತಿ ಮುಗೀತಾ ಫೋಟೋ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ ಮುಗೀತಾವ್ರೆ ಅಲ್ಲಿಗೆ ಲಾಗ್ನ ಎಂಡ್ ಆಕೈತಿ ನನ್ನ ನೆಕ್ಸ್ಟ್ ಲಾಗ ನಿಮ್ಗೆ ನೆಕ್ಸ್ಟ್ ಇದು ಯಾವುದು ನನ್ನ ಬರ್ತ್ಡೇ ಲಾಗ್ ಅತಿ ಬರ್ತೈತಿ ಈ ವರ್ಷ ನನ್ನ ಬರ್ತ್ಡೇ ಸ್ಪೆಷಲ್ ಆಗಿತ್ತು ಅಂದ್ಕೊಂಡಿರ್ಕಿಲ್ಲ ನನ್ನ ಅಷ್ಟೊಂದು ಸ್ಪೆಷಲ್ ಆಕೈತಿ ಅಂತೇಳಿ ಖುಷಿ ಆಯ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ಬರ್ತ್ಡೇ ಡೇಟ್ ಗೊತ್ತಿಲ್ಲ ಹೆಂಗೆ ಬರ್ತ್ಡೇ ಮಾಡ್ಕೋತಾರಂದ್ರೆ ಈಗ ಸಾಲಿ ಸರ್ಟಿಫಿಕೇಟಲ್ಲಿ ಇರ್ತೈತಲ್ಲ ಅದ್ರ ಡೇಟ್ ಪ್ರಕಾರನ ಬರ್ತ್ಡೇ ಮಾಡ್ಕೊಂಡಿರೋದಷ್ಟ ಮತ್ತೇನು ಇಲ್ಲ ನೋಡ್ರಿ ಚಕ್ರಾಕಾರಂ ಮಹತ್ತೇಜಃ ತನ್ಮಧ್ಯೆ ಪರಮೇಶ್ವರೀ ಜಗನ್ಮಾತಾ ಜೀವಧಾತ್ರೀ ನಾರಾಯಣೀ ಪರಮೇಶ್ವರೀ
व्यूह तेजोमयी ब्रह्मानंदिनी हरिसुंदरी पाशांकुशेक्षुकोदंड पद्ममालालसत्करा दृष्टा त्वां मुमुहुर्देवाः प्रणेमुर्विगतज्वराः कमलदा मुगदोळे कमलदा कण्णोळे कमलवा जय श्री विजये देवीश्वरी श्रीदे जयर्धिधे नमः सहस्रशीर्षायै सहस्राननलोचने नमः सहस्रहस्ताब्जपादपंकजशोभिते अणोरणुतरे लक्ष्मी महतोपि महीयसी अतलं ते स्मृतौ पादौ वितलं जानुनी तव प्रसादलं कुटिस्ते च कुक्षिस्ते पृथिवीमता हृदयं भुवः स्वस्तेस्तु मुखं सत्यं शिरोमतम् कृशश्चन्द्रार्कदहनादिशः कर्णाभुजः सुराः मरुतस्तु तवोच्छास्वा वाचस्ते श्रुतयो मताः क्रीडा ते लोकरचना सखा ते परमेश्वरम् सरस्वती महीरुहास्तेऽङ्गरुहा प्रभातं वसनं तव आदौ दया धर्मपत्नी ससर्ज निखिलाः प्रजाः हृस्था त्वं व्यापिनी लक्ष्मीः मोहिनी त्वं तथा परा ಲಕ್ಷ್ಮೀ ಹಬ್ಬನ ನಾವೇನು ಆಚರಣೆ ಮಾಡ್ತೀವಲ್ಲ ಪ್ರೀತಿಯಿಂದ ಭಕ್ತಿಯಿಂದ ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ಬೇಡಿಕೆಯನ್ನು ಆ ತಾಯಿ ಮುಂದೆ ಇಟ್ಟ ಮುಂದಿನ ವರ್ಷ ಅನ್ನೋದೊಳಗೆ ನಮ್ಮ ಎಲ್ಲ ಬೇಡಿಕೆಯನ್ನು ಈಡೇರಿಸಮ್ಮ ಅಂತೇಳಿ ವರಮಹಾಲಕ್ಷ್ಮಿ ಪೂಜೆ ಮಾಡೋದು ಒಂಥರ ಖುಷಿಯಾದ್ರೆ ಎಲ್ಲರ ವರಮಹಾಲಕ್ಷ್ಮಿ ಪೂಜೆನ ನೋಡೋದು ಇನ್ನೊಂಥರ ಖುಷಿ. ಹಾಗಾಗಿ ನಿಮ್ಗೆ ಇದು ವಿಡಿಯೋ ಖಂಡಿತ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸಾಕಷ್ಟು ಜನರ ವಿಡಿಯೋಸ್ ಫೋಟೋಸ ಮಿಸ್ ಆಗ್ಯಾವು,
ದಯವಿಟ್ಟು ಕ್ಷಮೆ ಇರಲಿ. ಯಾಕಂತಂದ್ರೆ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ ಮತ್ತು ಫೋಟೋಸ್ ನನಗೆ ಎಷ್ಟೊಂದು 2 ಅವರ್ ಏನೋ ಹುಡುಕಿದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಸಿಗಲಿಲ್ಲ, ಕೆಲವೊಂದು ವಿಡಿಯೋಸ್ ಡೌನ್ಲೋಡ್ ಆಗಲಿಲ್ಲ, ಹಾಗಾಗಿ ನನಗೆ ಅವನ್ನ ತೆಗೆದು ಹಾಕೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಖಂಡಿತ ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತೀರಂತ ಅನ್ಕೋತೀನಿ. ಮತ್ತು ನಿಮ್ಗೆ ಇಷ್ಟೆಲ್ಲ ಫೋಟೋಸ್ ಎಲ್ಲ ಕಳಿಸಿರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಎಲ್ಲರಿಗೂ ರಿಪ್ಲೈ ಮಾಡೋಕೆ ನನಗೆ ಆಗೋಲ್ತ. ಪ್ಲೀಸ್ ಫ್ರೆಂಡ್ಸ, ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ. ಯಾಕಂದ್ರೆ ನೀವು 100 ಜನರು ನನಗೆ ಅಷ್ಟೊಂದು ಪ್ರೀತಿ ಕೊಡ್ತೀರಿ, ಅಷ್ಟೊಂದು ಕಾಳಜಿಯಿಂದ ನನಗೆ ಕಮೆಂಟ್ ಹಾಕಿರ್ತೀರಿ, ಮೆಸೇಜ್ ಮಾಡಿರ್ತೀರಿ. ಎಲ್ಲರಿಗೂ ನಾನು ರಿಪ್ಲೈ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಆಕೈತಿ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೋತೀನಿ. ಫ್ರೆಂಡ್ಸ್, ನಾನಿಲ್ಲೇ ಫೋಟೋ ಮತ್ತು ವಿಡಿಯೋ ಶೇರ್ ಮಾಡೇನಿಲ್ಲ, ಇವು ಯಾರ್ಯಾರು ಮನೆ ಅಂತೇಳಿ ನನ್ನ ಹೆಸರು ನನಗಲ್ಲಿ ಇನ್ಸ್ಟಾಗ್ರಾಮ್ದಾಗ ಒಂದೊಂದು ತಗೊಂಡೇನಿಲ್ಲ, ಹಂಗಾಗಿ ನನಗೆ ಕನ್ಫ್ಯೂಷನ್ ಆತು. ನಿಮ್ಮ ಯಾರು ಯಾಡಾಗಿಲ್ಲ ಅಂತಲೂ ಕಮೆಂಟ್ ಮಾಡಿ, ಯಾರು ಯಾಡಾಗ್ಯಾವ ಅಂತ ಹೇಳು ಅನ್ನೋದನ್ನು ಕಮೆಂಟ್ ಮಾಡಿ.